ನಮಸ್ಕಾರ ವೀಕ್ಷಕರೇ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಂಚಭೂತಗಳನ್ನೇ ಅಲ್ಲದೆ ಸಕಲ ಜೀವಿಗಳಲ್ಲಿ ದೇವರನ್ನು ನೋಡುತ್ತಾರೆ. ಕೆಲ ಗಿಡಮರಗಳನ್ನು ಪಶು ಪಕ್ಷಿ ಪ್ರಾಣಿಗಳನ್ನು ದೈವ ಸ್ವರೂಪವಾಗಿ ಪೂಜಿಸುತ್ತಾರೆ. ಅದರಲ್ಲೂ ನಾಗರಹಾವಿಗೆ ವಿಶೇಷ ಸ್ಥಾನವಿದೆ. ಸುಮಾರು ಪುರಾಣ ಕಥೆಗಳಲ್ಲಿ ನಾಗದೇವರ ಮಹಿಮೆಗಳನ್ನು ಕೂಡ ನಾವು ನೋಡಬಹುದು. ವೀಕ್ಷಕರೇ, ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳಲ್ಲಿ ಮೊದಲನೆಯ ಹಬ್ಬವು ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲಪಕ್ಷ ಪಂಚಮಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ನಾಗರ ಪ್ರತಿಮೆಗಳಿಗೆ ಹುತ್ತಗಳಿಗೆ ಹಾಲು ಎರೆದು ಪೂಜೆಯನ್ನು ಮಾಡುತ್ತಾರೆ. ನಾಗರ ಪ್ರತಿಮೆಗಳಿಗೆ ಹಾಗೂ ಹುತ್ತಗಳಿಗೆ ಪೂಜೆಯನ್ನು ಮಾಡುವುದರಿಂದ ನಾಗದೋಷಗಳು ಪರಿಹಾರವಾಗುತ್ತದೆ ಎಂದು ಭಕ್ತಾದಿಗಳು ನಂಬುತ್ತಾರೆ. ಈ ದಿನದಂದು ನಾಗದೇವರ ಸ್ಮರಣೆಯನ್ನು ಮಾಡುವುದರಿಂದ ನಾಗರಾಜನು ಆಶೀರ್ವಾದವನ್ನು ಸದಾ ಅವರ ಭಕ್ತರಿಗೆ ನೀಡುತ್ತಾರೆ. ವೀಕ್ಷಕರೇ, ಅದರಿಂದ ಎಲ್ಲ ಭಕ್ತಾದಿಗಳು ಈ ದಿನ ಉಪವಾಸವೂ ಇದ್ದು ಭಕ್ತಿ ಶ್ರದ್ಧೆಗಳಿಂದ ಸ್ವಾಮಿಯವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಒಂದು ಕಥೆಯ ಪ್ರಕಾರ ಹಸಿದ ಒಂದು ನಾಗರಹಾವನ್ನು ಕಾಪಾಡಿ ನಾಗರಹಾವಿಗೆ ಹಾಲನ್ನು ನೀಡಿದ ಮಹಿಳೆಗೆ ದೇವತಾ ನಾಗರಾಜನು ವರವನ್ನು ಕೊಡುತ್ತಾನೆ. ಆಗ ಆ ಮಹಿಳೆ, ತನಗೆ ಅಣ್ಣಂದಿರು ಇರದ ಕಾರಣ ನನಗೆ ನೀವು ಅಣ್ಣನಾಗಬೇಕು ಎಂದು ಕೇಳಿದಾಗ, ಕೆಲ ದಿನಗಳ ನಂತರ ತಮ್ಮ ಮನೆಗೆ ಒಬ್ಬ ಪುರುಷನ ರೀತಿಯಲ್ಲಿ ಬಂದು, ನಾನು ನಿಮ್ಮ ದೂರದ ಸಂಬಂಧಿಕ, ನಿಮಗೆ ಅಣ್ಣನಾಗಬೇಕೆಂದು ಹೇಳಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಸಕಲ ಉಪಚಾರಗಳೊಂದಿಗೆ ಅವರನ್ನು ನೋಡಿಕೊಳ್ಳುತ್ತಾನೆ. ತದನಂತರ ಆ ಮಹಿಳೆ ತನ್ನ ಅಣ್ಣನಾಗಿ ಬಂದಿದ್ದು ನಾಗರಾಜನೆಂದು ತಿಳಿದುಕೊಂಡು ಸಂತೋಷಪಡುತ್ತಾಳೆ. ಅಂದಿನಿಂದಲೂ ಈ ನಾಗರ ಪಂಚಮಿಯನ್ನು ಅಣ್ಣ ತಂಗಿಯ ಹಬ್ಬವೆಂದು ಸಹ ಕರೆಯುತ್ತಾರೆ. ವೀಕ್ಷಕರೇ, ಮಹಿಳೆಯರು ಈ ಹಬ್ಬದ ದಿನದಂದು ತಮ್ಮ ಸಹೋದರರ ಶ್ರೇಯಸ್ಸಿಗಾಗಿ ಉಪವಾಸವಿದ್ದು ನಾಗರಾಜನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಸಕಲ ದೋಷಗಳನ್ನು ದೂರ ಮಾಡುವಂತಹ ಈ ವಿಶೇಷ ನಾಗರ ಪಂಚಮಿಯ ಹಬ್ಬವನ್ನು ಪ್ರತಿಯೊಬ್ಬರೂ ಆಚರಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.